ನಮಸ್ಕಾರ ವೀಕ್ಷಕರೇ, KK2 ನ್ಯೂಸ್ಗೆ ಸ್ವಾಗತ. ನಾನು ರವಿಕಿರಣ್. ಸಕ್ಕರೆ ಕಾರ್ಖಾನೆ ಇವರ ಧೋರಣೆಯನ್ನ ಖಂಡಿಸಿ ಮನವಿ. ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ನಾಲತ್ವಾಡ ಸ್ಥಳೀಯ ಹಾಗೂ ಸುತ್ತಮುತ್ತಲಿನ ಕಬ್ಬು ಬೆಳೆಗಾರರು, ರೈತರು, ಕನ್ನಡ ಪರ ಸಂಘಟಕರು ಪಟ್ಟಣದ ವೀರೇಶ್ವರ ವೃತ್ತದಿಂದ ಗಣೇಶ ವೃತ್ತದವರೆಗೂ ಪಾದಯಾತ್ರೆ ಮಾಡಿದರು. ಕಾರ್ಖಾನೆ ಆರಂಭ ಆದಾಗಿನಿಂದಲೂ ಕೂಡ ಒಂದಿಲ್ಲ ಒಂದು ಸಮಸ್ಯೆ ಅನುಭವಿಸ್ತಾ ಇದ್ದಾರೆ ಅಂತ ಜಿಲ್ಲಾಧಿಕಾರಿಗಳು ನಾಲತ್ವಾಡ ಹೋಬಳಿಯ ರೈತರ ಕಡೆ ಗಮನ ಹರಿಸಬೇಕು ಅಂತ ಹೇಳಿದರು. ಬಾಲಾಜಿ ಅವರು ಮಾಡ್ತಾ ಇರುವ ರೈತರ ವಿರುದ್ಧ ಧೋರಣೆ ನಿಲ್ಲಿಸಬೇಕು, ಪಕ್ಕದ ಕಾರ್ಖಾನೆಯ ಮಾದರಿ ದರ ನೀಡಬೇಕು ಅಂತ ರೈತರು ಆಗ್ರಹ ಮಾಡಿದರು. ಕಬ್ಬು ಕಟಾವು ಮಾಡಿ ಪೂರೈಸಿದ 15 ದಿನಗಳ ಒಳಗಾಗಿ ಹಣ ಜಮಾ ಮಾಡಬೇಕು, ರೈತರಿಗೆ ತೊಂದರೆ ತಡೆಯುವುದು ಹಾಗೂ FRC ದರ ನಿಗದಿಸುವ ಮುನ್ನ ರೈತರ ಗಮನಕ್ಕೆ ತರುವುದು ಅಂತ ಇನ್ನು ಪ್ರಮುಖ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಉಪ ತಹಶೀಲ್ದಾರರ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಲು ಗಂಗನಗೌಡ ಹಾಗೂ ಸುತ್ತಮುತ್ತಲಿನ ಹಳ್ಳಿಯ ಕಬ್ಬು ಬೆಳೆಗಾರರು ಉಪಸ್ಥಿತರಿದ್ದರು. ವರದಿ ಮೊಹಮ್ಮದ್ ಗೌಸ್, KK2 ನ್ಯೂಸ್, ನಾಲತ್ವಾಡ. ಅದಕ್ಕೋಸ್ಕರವಾಗಿ ಇವತ್ತು ನಾಲತ್ತೋಡದಲ್ಲಿ ಮತ್ತು ಸುತ್ತಮುತ್ತಲಿನ ಎಲ್ಲಾ ರೈತರು ಒಗ್ಗಟ್ಟಾಗಿ ಇವತ್ತು ಅವರು ಸಿಂಹ ಮಲ್ಕೊಂಡಿತ್ತು. ಸಿಂಹ ಇದು ಆ ಸಿಂಹನ ರೈತ ಸಿಂಹ ಮಲ್ಕೊಂಡಿತ್ತು ಈ ತಾಲೂಕಿನಲ್ಲಿ ಎಲ್ಲಿ ಇದ್ದಿಲ್ಲ. ಇದು ಶುಗರ್ ಫ್ಯಾಕ್ಟರಿ ಬಡದು ಎಬ್ಬಿಸಿದ್ದಾರೆ. ಅದಕ್ಕೋಸ್ಕರವಾಗಿ ಇವತ್ತು ಎಲ್ಲಾ ರೈತರು ಒಗ್ಗಟ್ಟಾಗಿ 1 ಕಿಲೋಮೀಟರ್ ಇಂದ ಪಾದಯಾತ್ರೆ ಮಾಡುವ ಮುಖಾಂತರ ವೀರೇಶ್ವರ ಸರ್ಕಲ್ ನಿಂದ ಪಟ್ಟಣದ ಮೇನ್ ಮಾರ್ಗವಾಗಿ ಗಣಪತಿ ಚೌಕಿನ ಹತ್ರ ಬಂದು ಪರಿಹಾರವನ್ನ ಕಳ್ಕೋಬೇಕು ಅಂತ ಖುಷಿಯಿಂದ ನಾಲತ್ವಾಡದ ಹೋಬಳಿ ಮಟ್ಟದ ಎಲ್ಲ ಗ್ರಾಮದ ರೈತರೆಲ್ಲ ಕೂಡಿ ತೀರ್ಮಾನಕ್ಕೆ ಬಂದಾಗಿದೆ. ನಮಗೆ ಸ್ಥಳೀಯ ರೈತರ ಕಬ್ಬುಗಳನ್ನ ಒಯ್ಯಬೇಕಾಗಿರುವಂತಹದ್ದು, ಅವರನ್ನೇ ನಂಬಿ ನಾವು ಬೆಳೆದಿರುವಂತಹ ಕಬ್ಬನ್ನ ಒಯ್ಯಬೇಕಾಗಿರುವಂತಹ ಬಾಲಾಜಿ ಫ್ಯಾಕ್ಟರಿಯವರು ಹಗಲು ದೊರೋಡಿಗೆ ಹಿಡಿದಿದ್ದಾರೆ ಅಂದ್ರೆ ತಪ್ಪಾಗ್ಲಕ್ಕಿಲ್ಲ. ಸುಮಾರು 1 ಟನ್ನಿಗೆ 764 ರೂಪಾಯಿಗಳ ಒಂದು ಅಂತರ ಇದೆ ನೈಲೇಲಿ ಶುಗರ್ ಫ್ಯಾಕ್ಟರಿ. ಅದು ನಮ್ಮ ಜಿಲ್ಲೆಯಲ್ಲಿ ಇರುವಂತಹದ್ದು, ನಮ್ಮ ತಾಲೂಕಿನಲ್ಲಿ ಇರುವಂತಹ ಎರಗಲದ ಬಾಲಾಜಿ ಫ್ಯಾಕ್ಟರಿಗೆ ಇರುವಂತಹ ಒಂದು ಬಾಲಾಜಿ. ದಯವಿಟ್ಟು ಅದನ್ನೆಲ್ಲ ನಾವೆಲ್ಲ ರೈತರೆಲ್ಲ ಕೂಡಿ ತೀರ್ಮಾನಕ್ಕೆ ಬಂದಾಗಿದೆ. ಇದು ಗೆಳೆಯರು ಹೇಳಿದ ಹಾಗೆ ಇದು ನಮ್ಮ ಪ್ರಾರಂಭದ ಹೋರಾಟ. ಸರ್ಕಾರದ ಮುಖಾಂತರ ಸಂಬಂಧಪಟ್ಟಂತ ಕಾರ್ಖಾನೆಗೆ ನಮ್ಮ ಅವರು ಇಲ್ಲೇ ಚಾರ್ಜ್ ಇದ್ರು ಸಹಿತ ಇನ್ಚಾರ್ಜ್ ಮುದ್ದೇಬಾಳದಲ್ಲಿದ್ದಾರೆ, ಬರಕ್ ಆಗಲ್ಲ ಅಂತ ಸಂದೇಶ ನನಗೆ ಬಂದಿತ್ತು. ದಯವಿಟ್ಟು ಸಮಯ ಮಾಡಿಕೊಂಡು ಇಲ್ಲಿ ಅವರಿಗೆ ಅಭಿನಂದಿಸ್ತೇನೆ. ಮತ್ತು ವಿವಿಧ ಸಂಘಟನೆಗಳು ನಮಗೇನು ಬೆಂಬಲ ಅವರಿವರಲ್ಲದೆ ಬಹಳ ಬೆಂಬಲವನ್ನು ಕೊಟ್ಟಿದ್ದೇವೆ, ಅವರಿಗೂ ನಮನಗಳನ್ನು ಈ ಕಾರ್ಯಕ್ಕೆ ಏನು ಕೊಡುವಂತ ಸಂಗಣ್ಣ ಬರಡಿ. ಇದಾಗಿತ್ತು ಈ ಹೊತ್ತಿನ ಸುದ್ದಿ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ KK2 ನ್ಯೂಸ್.